ಜಯಜೀಂದ್ರ ಜಿನೇಂದ್ರ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ genetasentos.com ತಂಡದ ಪರವಾಗಿ ನಿತಿನ್ ಎಚ್ಪಿ ಮಾತನಾಡ್ತಿದ್ದೀನಿ. ಸ್ನೇಹಿತರೆ, ನಾವೀಗ ಕರ್ನಾಟಕದ ಚಾಮರಾಜನಗರ ಜಿಲ್ಲೆ ಹಾಗೂ ಚಾಮರಾಜನಗರ ತಾಲೂಕಿನಲ್ಲಿರ್ತಕ್ಕಂತಹ ಹರವೆ ಗ್ರಾಮದ ಪುರಾತನವಾದ ಆದೀಶ್ವರ ಬಸದಿಯಲ್ಲಿದ್ದೀವಿ. ಇದು ಒಂದು 15ನೇ ಶತಮಾನಕ್ಕೆ ಸೇರಿದಂತಹ ಅತ್ಯಾಕರ್ಷಕವಾದ ಬಸದಿ. ನಾವು ನಡೀರಿ ಸ್ನೇಹಿತರೆ, ನಾವೀಗ ವಿಶಿಷ್ಟವಾದ ಈ ಹರವೆ ಗ್ರಾಮದ ಆದೀಶ್ವರ ಬಸದಿಯ ದರ್ಶನವನ್ನು ಮಾಡೋಣ. ಸ್ನೇಹಿತರೆ, ಇದು ಒಂದು 15ನೇ ಶತಮಾನಕ್ಕೆ ಸೇರಿದಂತಹ ಶಿಲಾಮಯವಾದ ಬಸದಿ. ಇದೊಂದು ವಿಶಿಷ್ಟವಾದ ಬಸದಿ. ಇದರ ಇತಿಹಾಸ ಹಾಗೂ ಇದರ ನಿರ್ಮಾಣದ ವಿವರಗಳನ್ನು ಕೇಳ್ತಾ ಹೋದರೆ ತಮಗೆ ಬಹಳ ಮೈ ನವಿರೇಳಿಸುವಂತಹ ಅಂಶಗಳು ಇಲ್ಲಿ ನಮಗೆ ಬೆಳಕಿಗೆ ಬರ್ತದೆ. ಇಲ್ಲಿ ನೋಡಿ, ಇಲ್ಲಿರ್ತಕ್ಕಂಥ ಒಂದು ಬಸದಿಯ ಮುಖ್ಯದ್ವಾರದ ಬಲಭಾಗದಲ್ಲಿ ಒಂದು ಚಿಕ್ಕದಾದ ಒಂದು ಮಂಟಪ ಇದೆ. ಈ ಮಂಟಪದ ಒಳಗೆ ನಮಗೆ ಇದು ಕ್ಷೇತ್ರಪಾಲ ಮಂಟಪ. ಈ ಮಂಟಪದಲ್ಲಿ ತಾವೇನು ಕಾಣ್ತಿದ್ದೀರಿ, ಇಲ್ಲಿ ನೋಡಿ, ಕುದುರೆ ಬ್ರಹ್ಮದೇವ ಅಥವಾ ಕ್ಷೇತ್ರಪಾಲ, ಕ್ಷೇತ್ರಪಾಲನ ವಿಗ್ರಹ, ಮೇಲೆ ತೀರ್ಥಂಕರರು, ಬಹುಶಃ ಅದು ಶತ್ರುನಾಥ್ ತೀರ್ಥಂಕರರ ವಿಗ್ರಹ. ಬಹುಶಃ ಈ ಪ್ರದೇಶದಲ್ಲಿ ಈ ರೀತಿ ಕ್ಷೇತ್ರಪಾಲನಿಗೆ ತನ್ನದೇ ಆದ ಒಂದು ವಿಶಿಷ್ಟವಾದ ಮಂಟಪ ಅಥವಾ ಗುಡಿಯನ್ನು ನಿರ್ಮಿಸಿ ಅದರ ಕ್ಷೇತ್ರಪಾಲನ ಮೇಲೆ ಒಂದೇ ಒಂದು ಕಲ್ಲಿನಲ್ಲಿ ಇರತಕ್ಕಂಥ ಒಂದು ತೀರ್ಥಂಕರ ಶಿಲ್ಪ ಇರೋದು ಬಹಳ ವಿರಳ ಹಾಗೂ ಬಹಳ ವಿಶಿಷ್ಟವಾದದ್ದು. ಈ ದೃಷ್ಟಿಯಿಂದ ಇದು ಬಹಳ ಅಪರೂಪದ ಶಿಲ್ಪ ಅಂತಲೇ ವಿಗ್ರಹ ಅಂತ ಕೂಡ ನಾವು ಹೇಳ್ಬೋದು. ಹೀಗೆ ಮುಂದುವರೆದ್ರೆ ಸ್ನೇಹಿತರೆ, ಬಸದಿಯ ಮುಖ್ಯ ಬಸದಿಗೆ ನಾವು ಬಂದರೆ, ಈಗೇನು ತಾವು ಬಸದಿಯನ್ನು ನೋಡ್ತಿದ್ದೀರಾ, ಇದು ಬಸದಿಯ ಹೊರಾವರಣ. ಅದು ಪರಿಪೂರ್ಣವಾಗಿ ಶಿಲಾಮಯವಾದ ಬಸದಿ. ಇಲ್ಲಿ ಇದನ್ನು ನೋಡ್ತೀರಿ, ಅತ್ಯಾಕರ್ಷಕವಾದ ಅಧಿಷ್ಠಾನ ಹಾಗೂ ಅಲ್ಲಲ್ಲೇ ಶ್ರೀಬಲಿ ಪೀಠಗಳು. ಹಾಗೆ ಮುಂದುವರೆದ್ರೆ ತಾವು ಇಲ್ಲಿ ಏನು ಮೇನ್ ನೋಡ್ತಾ ಇದ್ದೀರಿ, ಇದು ಬಸದಿಯ ಹೊರಭಿತ್ತಿ. ಈಗಲೂ ಅದು ತನ್ನ ಪುರಾತನ ಮೂಲ ಸ್ವರೂಪವನ್ನು ಈಗಲೂ ಉಳಿಸ್ಕೊಂಡಿದೆ. ಈಗ ನಾವು ಬಸದಿಯ ಗರ್ಭಗುಡಿಯ ಹಿಂಭಾಗದಲ್ಲಿ ಬಂದಿದ್ದೀವಿ. ಈಗೇನು ತಾವು ನೋಡ್ತಾ ಇದ್ದೀರಿ, ನೀರು ಹೊರಹೋಗಲು, ಬಸದಿಯ ಅಭಿಷೇಕದ ನೀರು ಹೊರಹೋಗಲು ನಿರ್ಮಿಸುವಂತಹ ಪ್ರಣಾಳವನ್ನು ತಾವು ನೋಡ್ತೀರಿ. ಹೀಗೆ ನಾವು ಬಸದಿಯ ಹೊರಭಿತ್ತಿಯನ್ನು ನೋಡ್ಕೋತಾ ಹೋದರೆ ಸ್ನೇಹಿತರೆ, ಈಗಲೂ ಬಸದಿಯ ಮೂಲ ಸ್ವರೂಪಕ್ಕೆ ಯಾವುದೇ ರೀತಿಯ ಧಕ್ಕೆ ಬಾರದಂತೆ ಈ ಬಸದಿಯನ್ನು ಇನ್ನೂ ಉಳಿಸ್ಕೊಳ್ಳಲಾಗಿದೆ. ಅಲ್ಲಲ್ಲಿ ನಾವು ಶ್ರೀಬಲಿ ಪೀಠವನ್ನು ನೋಡ್ತೀವಿ. ಹೀಗೆ ನೋಡ್ತಾ ಹೋದರೆ ಬಸದಿಯ ಇನ್ನೊಂದು ಭಾಗಕ್ಕೆ ಬರ್ತೀವಿ ನಾವು. ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲೇನು ತಾವು ಕಾಣ್ತಿದ್ದೀರಿ, ಇದು ಬಸದಿಯ ಇನ್ನೊಂದು ಭಾಗ. ಇಲ್ಲಿ ಇರ್ತಕ್ಕಂಥ ಹಲವಾರು ಏನು ಕಂಬಗಳನ್ನು ತಾವು ಗಮನಿಸ್ತೀರಾ. ಈ ಕಂಬದಲ್ಲಿ ಇರ್ತಕ್ಕಂಥ ಶಿಲ್ಪಗಳು, ಹಲವಾರು ಶಿಲ್ಪಗಳಿವೆ ಇಲ್ಲಿ. ಇಲ್ಲಿ ನೋಡಿ, ಒಬ್ಬ ವ್ಯಕ್ತಿಯ ಶಿಲ್ಪ. ಹಾಗೆ ಮೇಲೆ ಹೋದರೆ ತಾವು ಇಲ್ಲಿ ಕಾಣ್ಬೋದು ಇನ್ನೂ ಹಲವಾರು ಕುಸ್ತಿಯ ಶಿಲ್ಪ. ಹಾಗೆ ಅಲ್ಲಿ ನೋಡಿ, ಅಲ್ಲಿ ಗಣಪತಿಯ ಶಿಲ್ಪ, ಅಲ್ಲೇ ಹಾಗೆ ಆನೆಯ ಮೇಲೆ ಸವಾರಿ ಮಾಡ್ತಕ್ಕಂಥ ಮಾಹುತನ ಶಿಲ್ಪ. ಹೀಗೆ ಹಲವಾರು, ಅಲ್ಲಿ ಮತ್ತೊಂದು ಆನೆಯ ಮೇಲೆ ಸವಾರಿಯನ್ನು ಮಾಡ್ತಕ್ಕಂಥ ಶಿಲ್ಪ. ಇದು ಇಲ್ಲಿಯ ಮೂಲಸ್ವಾಮಿಯ ನೇರವಾಗಿರ್ತಕ್ಕಂಥ ಬಾಗಿಲು. ಆದರೆ ಇಲ್ಲಿ ಯಾವುದೇ ರೀತಿಯ ಮೆಟ್ಟಿಲುಗಳಿಲ್ಲ. ಇಲ್ಲಿ ನೋಡಿ, ಇನ್ನೂ ವಿಶಿಷ್ಟವಾದ್ದು ಶ್ರೀಕೃಷ್ಣನು ಕೊಳಲವಾದನ ಮಾಡ್ತಕ್ಕಂತಹ ಒಂದು ಶಿಲ್ಪವನ್ನು ತಾವು ಕಾಣ್ತೀರಿ. ಹೀಗೆ ಮುಂದುವರೆದ್ರೆ ನಾವಿಲ್ಲಿ ನೋಡ್ತಕ್ಕಂಥದ್ದು ಇಲ್ಲಿಯ ಇನ್ನೂ ಇತರ ಹಲವಾರು. ಇದು ಇಲ್ಲೊಂದು ಮಹಿಳೆಯ ಶಿಲ್ಪ. ಹೀಗೆ ಬಂದರೆ ತಾವು ಇನ್ನೊಂದು ಒಬ್ಬ ವ್ಯಕ್ತಿ ಬಿಲ್ಲನ್ನು ಹೂಡುತ್ತಿರುವ ಇದು, ಅದು ಬಿಲ್ಲಿನ ಒಂದು ಕೆತ್ತನೆ ಕೂಡ ತಾವಿಲ್ಲಿ ಕಾಣ್ತೀರಿ. ಹೀಗೆ ಮುಂದುವರೆದ್ರೆ ಸ್ನೇಹಿತರೆ, ನಾವಿಲ್ಲಿ ಮತ್ತೊಮ್ಮೆ ಏನು ಬಸದಿಯ ಸುತ್ತ ಒಂದು ಪ್ರದಕ್ಷಿಣಾಪಥದ ಒಂದು ಸುತ್ತು ಬಂದ್ವಿ. ಈಗ ಬಸದಿಯ ಒಳಾವರಣವನ್ನು ನಾವು ಪ್ರವೇಶಿಸೋಣ. ಇಲ್ಲಿಯ ಒಳಾವರಣವನ್ನು ನಾವು ಪ್ರವೇಶಿಸಬೇಕಾದ್ರೆ ತಾವು ನೋಡ್ಬೋದು ಇಲ್ಲಿಯ ಏನು ಬಸದಿಯ ಮುಂಭಾಗದ ಏನು ಬಾಗಿಲುವಾಡ ಕೂಡ, ಬಾಗಿಲುವಾಡದ ಲಲಾಟ ಅಥವಾ ಲಿಂಟಲ್ ಅಂತ ಹೇಳ್ತೀವಿ, ಅಲ್ಲಿ ತೀರ್ಥಂಕರ ಶಿಲ್ಪವನ್ನು ಕಾಣ್ತೀರಾ. ಹೀಗೆ ಮುಂದುವರೆದ್ರೆ ನೇರವಾಗಿ ಒಂದು ತೀರ್ಥಂಕರ ಶಿಲ್ಪವನ್ನು ನಾವು ನೋಡ್ತಾ ಇದ್ದೀವಿ. ಇದು ಶಾಂತಿನಾಥ ತೀರ್ಥಂಕರರ ಶಿಲ್ಪ. ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿ ಅನಾದಿ ಕಾಲದಿಂದ ಬಸದಿ ನಿರ್ಮಾಣವಾದಂದಿನಿಂದ ನಿರ್ಮಿತವಾದಂತಹ ಒಂದು ಪೀಠ. ಪೀಠದ ಮೇಲೆ ಇರತಕ್ಕಂಥ ಪುರಾತನವಾದ ಸುಮಾರು 15ನೇ ಶತಮಾನದ ಶಾಂತಿನಾಥ ತೀರ್ಥಂಕರರ ವಿಗ್ರಹ ಇದೆ. ಇದು ಅತ್ಯಾಕರ್ಷಕವಾದ ಶಾಂತಿನಾಥ ತೀರ್ಥಂಕರರ ವಿಗ್ರಹವನ್ನು ತಾವು ಕಾಣ್ತಾ ಇದ್ದೀರಿ. ಹೀಗೆ ನಾವು ಬಂದರೆ ಈ ವಿಗ್ರಹದ ಬಲಭಾಗದಲ್ಲಿ ಇಲ್ಲಿ ತಾವೇನು ಕಾಣ್ತೀರಿ,
ಇಲ್ಲೂ ವಿಶಿಷ್ಟವಾದ ಪುರಾತನವಾದ ವಿಗ್ರಹಗಳನ್ನು ನಾವು ಕಾಣಬಹುದು. ಎಲ್ಲಕ್ಕಿಂತ ಮೊದಲು ನಾವು ಹೇಳಬೇಕು ಅಂದರೆ ಇಲ್ಲಿ ತಾವು ಏನು ನೋಡ್ತಾ ಇದ್ದೀರಿ ತಮ್ಮ ಚಿತ್ರದಲ್ಲಿ, ಒಂದು ಕುದುರೆ ಬ್ರಹ್ಮದೇವ ಶೀತಲನಾಥ ತೀರ್ಥಂಕರರ ಯಕ್ಷ ಅವ್ರನ್ನ ನಾವು ಕಾಣ್ತೀವಿ. ಇನ್ನು ಹಲವಾರು ಕುಷ್ಮಾಣಿನಿ ಎಂಬವರು, ಪದ್ಮಾವತಿ ಎಂಬವರು, ಹೀಗೆ ಇನ್ನು ಹಲವಾರು ಹಾಗೂ ಕುದುರೆ ಬ್ರಹ್ಮದೇವನ ಹಾಗೂ ಸರ್ವಾರ್ಣ ಯಕ್ಷನ ವಿಶಿಷ್ಟವಾದಂತಹ ಒಂದು ವಿಗ್ರಹ ಇವೆ. ಸಣ್ಣದೊಂದು ಇನ್ನು ಪಂಚಲೋಹದಂತಹ ವಿಗ್ರಹಗಳು ಇಲ್ಲಿವೆ. ಇವೆ ಹೀಗೆ ನಾವು ಬಂದರೆ ಇಲ್ಲಿರ್ತಕ್ಕಂಥದ್ದು ಏನಿದೆ ವಿಶಿಷ್ಟವಾದ ಪದ್ಮಾವತಿ ಅಮ್ಮನವರ ಒಂದು ವಿಗ್ರಹವನ್ನು ನಾವು ಕಾಣ್ತೀವಿ. ಹೀಗೆ ಬಂದರೆ ಇಲ್ಲಿ ಏನು ನಾವು ನೋಡ್ತಾ ಇದ್ದೀವಿ, ಕ್ಷೇತ್ರಪಾಲನ ವಿಗ್ರಹ, ಕ್ಷೇತ್ರಪಾಲ ಬ್ರಹ್ಮಯಕ್ಷನ ವಿಗ್ರಹವನ್ನು ತಾವು ಕಾಣ್ತಾ ಇದ್ದೀರಿ. ನಾವು ಹೀಗೆ ಬಂದರೆ ಸ್ನೇಹಿತರೆ ಬಸದಿಯ ಮೂಲ ಸ್ವಾಮಿ ಆದಿನಾಥ ಸ್ವಾಮಿ ಅಂತ ಈಗ ನಾನೇನು ತಿಳಿಸ್ದೆ ಆ ವಿಗ್ರಹದ ಕಡೆಗೆ ನಾವು ಪಯಣವನ್ನು ಬೆಳೆಸೋಣ. ಹೀಗೆ ಬಂದರೆ ಇದು ಬಸದಿಯ ಸುಖನಾಸಿ. ಇಲ್ಲಿ ಹಲವಾರು ಸಣ್ಣ ಸಣ್ಣ ವಿಗ್ರಹಗಳನ್ನು ತಾವು ಕಾಣ್ತೀರಿ, ತೀರ್ಥಂಕರ ವಿಗ್ರಹಗಳು. ಹಾಗೆ ಬಂದರೆ ಇಲ್ಲಿ ಏನು ಕಾಣ್ತಿದ್ದೀರಿ, ಈ ಬಸದಿಯ ಮೂಲ ಸ್ವಾಮಿ ಶ್ರೀ ಆದಿನಾಥ ತೀರ್ಥಂಕರರ ವಿಗ್ರಹ ಇದು. ಎಷ್ಟು ಸುಂದರವಾಗಿರ್ತಕ್ಕಂಥ ವಿಗ್ರಹ, ಕಾಯೋತ್ಸರ್ಗ ಭಂಗಿಯಲ್ಲಿರ್ತಕ್ಕಂಥ ವಿಗ್ರಹ. ನೀವು ಏನು ಇಲ್ಲಿ ಇನ್ನೊಂದು ನಾವು ಗಮನಿಸಬೇಕಾದ ಅಂಶ ಅಂದರೆ ಆದಿನಾಥ ತೀರ್ಥಂಕರರ ಬಲಭಾಗದಲ್ಲಿ ಕೆಳಭಾಗದಲ್ಲಿ ಪಾದತಳದಲ್ಲಿ ತಾವು ಗೋಮುಖ ಯಕ್ಷನ ಕೆತ್ತನೆ ಹಾಗೂ ಎಡಭಾಗದಲ್ಲಿ ಚಕ್ರೇಶ್ವರಿ ಯಕ್ಷಿಯ ಕೆತ್ತನೆಯನ್ನು ಕೂಡ ತಾವು ಕಾಣಬಹುದು. ಇದೊಂದು ವಿಶಿಷ್ಟವಾದಂತಹ ಆದಿನಾಥ ತೀರ್ಥಂಕರ ಕಾಯೋತ್ಸರ್ಗ ಭಂಗಿಯಲ್ಲಿರ್ತಕ್ಕಂಥ ವಿಗ್ರಹ. ತೀರ್ಥಂಕರರ ಹೊರ ಏನು ಸುತ್ತ ಪ್ರಭಾವಳಿ ಕೂಡ ಅತ್ಯಾಕರ್ಷಕವಾಗಿದೆ. ಇದು ಈ ಇಲ್ಲಿನ ಈ ಏನು ಹರವೆಯ ಆದಿನಾಥ ಬಸದಿಯ ದರ್ಶನವನ್ನು ನಾವು ಮಾಡ್ತಾ ಇದ್ದೀವಿ. ಹೀಗೆ ಮುಂದುವರೆದ್ರಂತೆ ಸ್ನೇಹಿತರೆ ನಾವು ಬಸದಿಯ ಹೊರ ಆವರಣದಲ್ಲಿ ನಮಗೆ ಇನ್ನೊಂದು ಮಂಟಪ ಇದೆ. ಆ ಮಂಟಪದ ಬಹಳ ವಿಶಿಷ್ಟವಾದಂತಹ ವೈಶಿಷ್ಟ್ಯಪೂರ್ಣವಾದ ಮಂಟಪ. ಆ ಮಂಟಪದ ದರ್ಶನವನ್ನು ನಾವು ಮಾಡೋಣ, ನಡೀರಿ. ಈಗ ನಾವು ಹೀಗೆ ಹೋದರೆ ಏನು ನಾವು ಮಂಟಪ ಅಥವಾ ಒಂದು ಗುಡಿ ರೀತಿಯಲ್ಲಿ ಇದನ್ನು ಕಾಣ್ತೀರಾ, ಇದರ ಬಗ್ಗೆ ನಾವು ದರ್ಶನ ಮಾಡೋಣ, ನಡೀರಿ. ಈ ಮಂಟಪದ ಮೇಲ್ಭಾಗ ನೋಡಿ, ಸಾಕಷ್ಟು ಗಿಡಗಂಟೆಗಳೆಲ್ಲ ಬೆಳೆದು ಸಾಕಷ್ಟು ಹಾಳಾಗಿರ್ತದೆ ಮಂಟಪ. ಹಾಗೂ ಮಂಟಪದ ಇಲ್ಲಿ ಮೇಲ್ಭಾಗದಲ್ಲಿ ಒಂದು ತೊಲೆಯಲ್ಲಿ ತೀರ್ಥಂಕರ ಶಿಲ್ಪ, ಅದರ ಕೆಳಗಡೆ ಅಲ್ಲಿ ಏನು ಕೆಂಪು ಬಣ್ಣವನ್ನು ಮೆತ್ತಿದ್ದಾರೆ ಹಚ್ಚಲಾಗಿದೆ. ಅಲ್ಲಿ ಒಂದು ಆರು ಸಾಲುಗಳ ಶಾಸನ ಇದೆ. ಆ ಶಾಸನದ ಪೀಠ ಹೇಗೆ ಅಂದರೆ ಹೇಗೆ ಹೇಳ್ತದೆ ಅಂದರೆ, ಶಾಸನೋಕ್ತ ಕಾಲ ಶಕವರ್ಷ 1404 ವರ್ತಮಾನ ಶುಭಕೃತ ಸಂವತ್ಸರ ಚೈತ್ರ ಶುದ್ಧ 5 ಎಂದಿದ್ದು, ಇದು ಕ್ರಿಸ್ತಶಕ ಮಾರ್ಚ್ 1482 ಸಮನಾಗುತ್ತದೆ. ಮಹಾಮಂಡಳೇಶ್ವರ ವೀರ ಸೋಮರಾಯ ಒಡೆಯರ ಕರುಣಿಕನಾದ ದೇವರಸನು ಹರವೆಯಲ್ಲಿ ಚೈತ್ಯಾಲಯ ಮತ್ತು ಪಾಕಶಾಲೆಯನ್ನು ಮಾಡಿಸಿದನಲ್ಲದೆ ಆದಿಪರಮೇಶ್ವರನನ್ನು ಪ್ರತಿಷ್ಠಾಪಿಸಿದನು. ಆದಿಪರಮೇಶ್ವರನ ತ್ರಿಕಾಲ ಪೂಜೆ ಆಹಾರ ದಾನಗಳಿಗೆಂದು ವೀರ ಸೋಮಯ್ಯರಾಯನು ಉಯಮಹಳ್ಳಿಯ ಸ್ಥಳಕ್ಕೆ ಸೇರಿದ ಸೋಮಸಾಗರ ಎಂಬ ಊರಿನಲ್ಲಿ ತಾನು ಕಟ್ಟಿಸಿದ ಕೆರೆಯ ಕೆಳಗೆ ಕೊಳಗನಪುರದ ಎರೆಯ ಗದ್ದೆ 3 ಖಂಡುಗ, ಆ ಕಟ್ಟೆಯ ಕೆಳಗಿನ ಗದ್ದೆ 2 ಖಂಡುಗಗಳನ್ನು ದಾನ ನೀಡಿದನು. ವೀರ ಸೋಮಯ್ಯರಾಯನು ರಾಯನ ಮಗ ನಂಜಯರಾಯ ಒಡೆಯನು ಹರವೆಯಲ್ಲಿ 12 ಹೊನ್ನು ತೆರಿಗೆರಹಿತವಾಗಿ ಭೂದಾನ 8 ಅಂಕಣದ ಮನೆಯನ್ನು ಇದೇ ದೇವರಿಗೆ ದಾನವಾಗಿ ನೀಡಿದನು. ಚಂದಪ್ಪನೆಂಬಾತ ಈ ಹರವೆಯಲ್ಲಿನ ಅಡಕೆ ತೆಂಗಿನ ತೋಟಗಳನ್ನು ತನ್ನ ಕುಟುಂಬದ ಅನುಮತಿ ಪಡೆದು ನೀಡಿದಂತೆ ಹೇಳಿದೆ. ಇದು ಈ ಶಾಸನದ ಪಾಠ ಆಯಿತು. ಸ್ನೇಹಿತರೆ, ಈಗೊಂದು ಬಲಭಾಗದ ಒಂದು ಕಂಬ ಏನಿದೆ ಅಲ್ಲಿ ತಾವು ಕಾಣ್ತೀರಾ, ಕೃಷ್ಣನ ಕಾಳಿಂಗ ಮರ್ದನದ ಒಂದು ಶಿಲ್ಪ ಇದೆ. ಹೀಗೆ ಇನ್ನೊಂದು ನೃತ್ಯಗಾರ್ತಿಯ ಶಿಲ್ಪ ಇದೆ. ತಾವು ಹೀಗೆ ಮುಂದುವರೆದ್ರೆ ಸ್ನೇಹಿತರೆ, ಈಗ ಏನು ತಾವು ನೋಡ್ತಾ ಇದ್ದೀರಲ್ಲ ನೇರವಾಗಿ, ಇದು ಒಂದು ಬಹಳ ವಿಶಿಷ್ಟವಾದಂತಹ ಒಂದು ನಿಷಿದಿ. ಈ ನಿಷಿದಿಯ ವಿವರಗಳನ್ನು ತಾವು ಇದು ಏನು ಶಿಲ್ಪ ನೋಡಿದ್ರೆ ಇದು ನಿಷಿದಿ. ಇದು ಇದರಲ್ಲಿ ತಾವು ಗಮನಿಸಿದ್ರೆ ಮೇಲ್ಭಾಗದಲ್ಲಿ ಒಂದು ತೀರ್ಥಂಕರ ಶಿಲ್ಪ, ಅದರ ಮೇಲೆ ಮುಕ್ಕೊಡೆ, ಇಕ್ಕೆಲಗಳಲ್ಲಿ ಮಹಿಳೆಯರನ್ನು ನಿಂತಿದ್ದಾರೆ. ಅದರ ಎರಡನೆಯ ಶಿಲ್ಪ ಏನು ತಾವು ಕಾಣ್ತೀರಿ, ಎರಡನೆಯ ಶಿಲ್ಪದಲ್ಲಿ ತಾವು ಜೈನ ಮುನಿವರ್ಯರೊಬ್ಬರು ಏನು ಭಕ್ತೆಯೊಬ್ಬಳಿಗೆ ಸಲೇಖನ ವಿಧಿಯನ್ನು ಬೋಧಿಸ್ತಿರುವುದು, ಅದರ ಕೆಳಗಡೆ ಇನ್ನೊಂದಷ್ಟು ಜನ ಭಕ್ತರು ಶ್ರಾವಕರ ಶಿಲ್ಪವನ್ನು ತಾವು ಕಾಣ್ತೀವಿ. ಇದೊಂದು ವಿಶಿಷ್ಟವಾದ
ಒಂದು ನಿಷದಿಯ ಶಾಸನ ಅಥವಾ ಸಲ್ಲೇಖನ ಸ್ಮಾರಕ. ಈ ಶಾಸನದ ಕಾಲವು ಶಕವರ್ಷ 1408 ಪರಾಭವ ಸಂವತ್ಸರ ಆಶ್ವಿಜ ಶುದ್ಧ 13 ಎಂದಿದೆ. ಇದು ಕ್ರಿಸ್ತಶಕ ಅಕ್ಟೋಬರ್ 1486 ಸಮನಾಗ್ತದೆ. ಇದು ಏನೇ ಹೇಳುತ್ತದೆ ಅಂದರೆ, ದೇವರಸನ ಹಿರಿಯ ಹೆಂಡತಿ ಸೋಮಾಯಿಯು ಸನ್ಯಾಸನ ವಿಧಿಯನ್ನು ಏನು ಪಾಲಿಸಿ ಸಮಾಧಿಯನ್ನು ಹೊಂದಿದ ವಿವರವನ್ನು ಇದು ತಿಳಿಸ್ತದೆ. ಆಕೆಯ ಸ್ಮಾರಕಾರ್ಥಕವಾಗಿ ದೇವರಸನು ತನ್ನ ಹಿರಿಯ ಹೆಂಡತಿ ಸೋಮಾಯಿಯ ನಿಷೇಧಿಯನ್ನು ನಿಲ್ಲಿಸದಂತೆ ತಿಳಿಸ್ತದೆ. ಇದಲ್ಲದೆ ಸ್ನೇಹಿತರೆ, ತಾವಲ್ಲಿ ಹಲವಾರು ಏನು ಶಿಲ್ಪಗಳಿವೆ, ಶಿಲ್ಪಗಳ ಕೆಳಭಾಗದಲ್ಲಿ ತಾವು ಹಲವಾರು ಅಕ್ಷರಗಳನ್ನು ತಾವು ಕಾಣಬಹುದು. ಅದೇನು ಹೇಳ್ತದೆ ಅಂದರೆ, ಒಂದು ಪ್ರಭೇಂದು ದೇವರುಗಳು, ಪ್ರಭಾಚಂದ್ರ ದೇವರುಗಳು, ಚಂದಪ್ಪಗಳು, ಗುಮ್ಮಾಯಿಗಳು, ದೇವರಸರು, ಹಿರಿಯ ಸೋಮಾಯಿ. ಅಂದರೆ ಅರ್ಥ ಏನು ಅಂದರೆ, ಇದು ಬಹುಶಃ ನನ್ನ ಊಹೆಯ ಪ್ರಕಾರ ಇದು ಈ ಸ್ಥಳದಲ್ಲಿ ಸಮಾಧಿಯನ್ನು ಹೊಂದಿದಂತಹ ಇತರ ವ್ಯಕ್ತಿಗಳ ಶಿಲ್ಪವಾಗಿದ್ದರೂ ಆಗಿರಬಹುದು. ಆದರೆ ಅದರ ಬಗ್ಗೆ ಸ್ಪಷ್ಟ ಉಲ್ಲೇಖವನ್ನು ನಾವು ಕಾಣಲಾಗುವುದಿಲ್ಲ. ಇದರೊಂದಿಗೆ ಸ್ನೇಹಿತರೆ, ನಾವು ಏನು ಈ ಹರವೆಯ ಶ್ರೀ ಆದಿನಾಥ ತೀರ್ಥಂಕರ ಬಸದಿಯ ಏನು ದರ್ಶನವನ್ನು ಇಲ್ಲಿಗೆ ಸಮಾಪ್ತಿಗೊಳಿಸ್ತಿದ್ದೀವಿ. ತಮಗಾಗಿ JNATCenters.com ತಂಡದಿಂದ ನಿತಿನ್ ಎಚ್ ಪಿ ಮಾತನಾಡ್ತಿದ್ದೀನಿ. ಎಲ್ಲರಿಗೂ ನಮಸ್ಕಾರ.